ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇಲ್ಲಿಯವರೆಗೂ ನೀವೆಲ್ಲರೂ ಕೂಡ ನರಭಕ್ಷಕ ಹುಲಿಗಳ ಕಥೆಗಳನ್ನು ಕೇಳಿರ್ತೀರ ನರಭಕ್ಷಕ ಚಿರತೆಗಳ ಕಥೆಗಳನ್ನು ಕೇಳಿ ಬೆಚ್ಚಿ ಬಿದ್ದಿರ್ತೀರ ಆದರೆ ಇದೀಗ ನರಭಕ್ಷಕ ತೋಳದ ಕತೆ ಇಡೀ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸ್ಬಿಟ್ಟಿದೆ ಘರೋಟಿ ಮತ್ತು ಗುರುದತ್ ಸಿಂಗ್ ಜೊತೆಗೆ ಕೋಟಿಯಾ ಈ ರೀತಿಯಾದಂಥ ನಾಲ್ಕು ಗ್ರಾಮಗಳನ್ನು ಅದು ಕೂಡ ಉತ್ತರ ಪ್ರದೇಶದ ಬಹರೈಚ್ ಅನ್ನೋ ಒಂದು ಪ್ರದೇಶದಲ್ಲಿ ಈ ರೀತಿಯಾಗಿ ಗ್ರಾಮಸ್ಥರ ನಿದ್ದೆಗೆಡಿಸಿರುವಂತಹ ಚಾಲಾಕಿ ತೋಳದ ಕಥೆ ಇದು ರಾತ್ರೋರಾತ್ರಿ ಮನೆಗೆ ನುಗ್ಗೋದು ಯಾರಿಗೂ ಕೂಡ ಗೊತ್ತಾಗದಂತೆ ಸೈಲೆಂಟಾಗಿ ಮಲಗಿದ್ದಂಥ ಹಸುಗೂಸುಗಳನ್ನು ಎತ್ತಾಕೊಂಡು ಹೋಗಿ ಬಲಿ ತೆಗೆದುಕೊಳ್ಳೋದು ಯಾರಿಗೂ ಕೂಡ ಒಂದು ಸಣ್ಣ ಸೂಕ್ಷ್ಮತೆಯೂ ಕೂಡ ಗೊತ್ತಾಗದಂತೆ ಸಣ್ಣ ಸೂಕ್ಷ್ಮ ಸುಳಿವು ಕೂಡ ಬಿಡದಂತೆ ಈ ತೋಳ ಗ್ರಾಮಕ್ಕೆ ನುಗ್ತಾ ಇದೆ ಹಸುಗೂಸುಗಳನ್ನು ಎತ್ತಾಕ್ಕೊಂಡು ಹೋಗಿ ಬಲಿ ತೆಗೆದುಕೊಳ್ತಾ ಇದೆ ಒಟ್ಟಾರೆಯಾಗಿ ಈಗ ಬಹಾರೇಶ್ನ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿದ್ದೆಗೆಡಿಸಿಬಿಟ್ಟಿದೆ ಇದನ್ನು ಹೇಗಾದರೂ ಮಾಡಿ ಭೇಟಿ ಆಡಬೇಕು ಅನ್ನೋದೇ ದೊಡ್ಡ ಹರಸಾಹಸವಾಗಿಬಿಟ್ಟಿದೆ ಇದರ ಟೈಮ್ ಪ್ಲ್ಯಾನ್ ನೋಡಿ ರಾತ್ರೋರಾತ್ರಿ ಎರಡರಿಂದ ಮೂರು ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಮಲಗಿರ್ತಕ್ಕಂತಹ ಕಗ್ಗತ್ತಲ ರಾತ್ರಿಲಿ ಗ್ರಾಮಗಳಿಗೆ ನುಗ್ಗೋದು ಜೊತೆಗೆ ಸೈಲೆಂಟಾಗಿ ಮಲಗಿದ್ದಂಥ ಇನ್ನೂ ಕೂಡ ಹಸುಗೂಸುಗಳು ಇನ್ನೂ ಒಂದು ವರ್ಷ ಎರಡು ವರ್ಷ ಅಥವಾ ಆರು ತಿಂಗಳ ಹಸುಗೂಸುಗಳನ್ನು ಬೇಟೆಯಾಡೋದು ಜೋಕಾಲಿಯಲ್ಲೇ ಇರಲಿ ನಿಧಾನವಾಗಿ ಬರುತ್ತೆ ತೋಳ ಇಲ್ಲಿಯವರೆಗೂ ನಮಗೆ ಗೊತ್ತಿರೋ ಹಾಗೆ ಈ ಪ್ರಾಣಿಗಳ ಒಂದಿಷ್ಟು ನುರಿತ ವ್ಯಕ್ತಿಗಳು ಹೇಳೋ ಹಾಗೆ ಸಂಶೋಧಕರು ಹೇಳೋ ಹಾಗೆ ತೋಳುಗಳು ಯಾವಾಗಲೂ ಕೂಡ ನರಭಕ್ಷಣೆಯನ್ನು ಮಾಡೋದಿಲ್ಲ ಅಂತ ಆದರೆ ಈ ತೋಳಕ್ಕೆ ಅದೊಂದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಬಲಿ ತೆಗೆದುಕೊಳ್ಳೋದು ಅಂದರೆ ಮಾರ್ಚಿಂದ ಇದೇ ಎರಡು ಸಾವಿರದ ಇಪ್ಪತ್ತನಾಲ್ಕು ಮಾರ್ಚಿಂದ ಇಲ್ಲಿಯವರೆಗೂ ಒಟ್ಟು ಹತ್ತು ಜನರನ್ನು ಬಲಿ ತೆಗೆದುಕೊಂಡಿದೆ ಅದರಲ್ಲಿ ಸರಾಸರಿ ಒಂಬತ್ತು ಮಕ್ಕಳನ್ನು ಬಲಿ ತೆಗೆದುಕೊಂಡಿರೋದು ಅದು ಕೂಡ ಹಸುಗೂಸುಗಳನ್ನು ಚಿಕ್ಕ ಎಳೆಯ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಬಲಿ ತೆಗೆದುಕೊಂಡಿರೋದು ಇನ್ನೊಬ್ಬಳು ವೃದ್ಧೆ ಯಾಕೆ ಐವತ್ನಾಲ್ಕರಿಂದ ಅರವತ್ತು ವಯಸ್ಸಿನ ಆಸುಪಾಸಿನ ಮಹಿಳೆಯನ್ನ ಎಳೆದುಕೊಂಡು ಹೋಗಿ ಬಲಿ ತೆಗೆದುಕೊಂಡಿದೆ ಹಾಗಾಗಿ ಈಗ ಜಿಲ್ಲಾಡಳಿತ ಮತ್ತು ಬಹರೇಶ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದು ದೊಡ್ಡ ಶ್ರಮವನ್ನು ಪಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಈ ಕತರ್ನಾಕ್ ಈ ಕ್ರಿಮಿನಲ್ ಈ ಕ್ರೂರ ತೋಳವನ್ನು ಹೇಗಾದರೂ ಮಾಡಿ ಸೆರೆ ಹಿಡಿಯಬೇಕು ಅಂತ ಬಹಳಷ್ಟು ಬಲೆಯನ್ನು ಬೀಸಿ ಬಹಳಷ್ಟು ತಂತ್ರಗಳನ್ನು ಹೆಣಿತಾ ಇದ್ದಾರೆ ಅದಕ್ಕೋಸ್ಕರವಾಗಿಯೇ ಈಗ ನೂರ ಐವತ್ತು ಜನರ ಸಶಸ್ತ್ರಧಾರಿಗಳು ಅಂತ ಹೇಳಿ ಕರಿತೀವಿ ನಾವು ಅಂದ್ರೆ ನೂರ ಐವತ್ತು ಜನರ ತಂಡವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಟೀಮ್ಗಳನ್ನ ರಚನೆ ಮಾಡಿರೋದು ಒಂದೊಂದು ಕಡೆ ಒಂದೊಂದು ಟೀಮ್ ಅನ್ನ ಬಿಡ್ಲಾಗತ್ತೆ ಎಲ್ಲರೂ ಕೂಡ ಬಂದೂಕಧಾರಿಗಳು ಜೊತೆಗೆ ಶಸ್ತ್ರಸಜ್ಜಿತರಾಗಿಯೇ ಹೇಗಾದ್ರೂ ಮಾಡಿ ಈ ತೋಳವನ್ನ ಸೆರೆ ಹಿಡಿಯಬೇಕು ಅಂತ ಈ ತೋಳದ ಟೆಕ್ನಿಕ್ಸ್ ಗಳು ಜೊತೆಗೆ ಈ ತೋಳ ಮಾಡ್ತಾ ಇರೋ ಪ್ಲಾನ್ಗಳು ಜೊತೆಗೆ ಹೇಗಾದ್ರೂ ಮಾಡಿ ಇದನ್ನ ಸೆರೆ ಹಿಡಿಯಬೇಕು ಅಂತ ಹೇಳಿ ಮಾರ್ಚ್ ಇಂದ ಇಲ್ಲಿಯವರೆಗೂ ಹರಸಾಹಸವನ್ನೇ ಮಾಡ್ತಾ ಇದ್ದಾರೆ ಆದ್ರೆ ಇದನ್ನು ಸೆರೆ ಹಿಡಿಯೋದು ಕಷ್ಟವಾಗ್ತಾ ಇದೆ ಕಾರಣ ಯಾಕೆ ಅಂದ್ರೆ ದಿಕ್ಕು ತಪ್ಪಿಸ್ತಾ ಇದೆ ಹೇಗಾದ್ರೂ ಮಾಡಿ ಇವತ್ತು ಬರುತ್ತೆ ಈ ಪ್ರದೇಶಕ್ಕೆ ಅಂತ ಪ್ಲಾನ್ ಮಾಡೋದು ಆದ್ರೆ ಅಲ್ಲಿಗೆ ಆ ತೋಳ ಬರ್ತಾ ಇಲ್ಲ ಏನಾದ್ರೂ ಮಾಡಿ ಇದೇ ರೀತಿಯಾಗಿ ಬಹಳ ತುಂಬಾ ಹುಷಾರಾಗಿ ತುಂಬ ಜಾಗರೂಕತೆಯಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಈ ತೋಳ ದಾಳಿ ಮಾಡ್ತಾ ಇದೆ ಒಂಟಿ ತೋಳ ದಾಳಿ ಮಾಡ್ತಾ ಇರೋದು ನಾವೆಲ್ಲ ಅಂದ್ಕೊಳ್ಬಹುದು ತೋಳುಗಳು ಯಾವಾಗಲೂ ಕೂಡ ಇದು ಏನಾದರೂ ಗುಂಪಾಗಿ ಏನಾದರೂ ದಾಳಿ ಮಾಡಿದೆಯಾ ಅನ್ನೋದಕ್ಕೆ ಇಲ್ಲಿಯವರೆಗೂ ಆ ಮಕ್ಕಳನ್ನ ಎಳೆದುಕೊಂಡು ಹೋಗಿದೆಯಲ್ವಾ ಇಲ್ಲಿಯವರೆಗೂ ಒಂಬತ್ತು ಹಸುಗುಸುಗಳನ್ನ ಎಳೆದುಕೊಂಡು ಹೋಗಿ ಬಲಿ ತೆಗೆದುಕೊಂಡಿದ್ಯಾಲ ಅಲ್ಲೆಲ್ಲೂ ಕೂಡ ಈ ಮಾಂಸದ ಭಕ್ಷಣೆ ಮಾಡಬೇಕಾದ್ರೆ ಛಿದ್ರ ಛಿದ್ರವಾಗಿಲ್ಲ ಅಂದ್ರೆ ಯಾವಾಗಲೂ ಕೂಡ ಇದು ಗುಂಪಾಗಿ ತೋಳುಗಳು ಏನಾದರೂ ದಾಳಿ ಮಾಡಿದ್ರೆ ಆ ಮಾಂಸದ ಚೂರುಗಳು ಛಿದ್ರ ಛಿದ್ರ ಇದ್ವು ಅಥವಾ ಆ ಕಡೆ ದಿಕ್ಕಿಗೆ ಈ ಕಡೆ ದಿಕ್ಕಿಗೆ ದಿಕ್ಕಾಪಾಲಾಗಿ ಮಾಂಸದ ತುಂಡುಗಳು ಬಿದ್ದಿರುತ್ತಾ ಇದ್ವು ಆದರೆ ಇದು ಒಂಟಿ ತೋಳದ ಭಕ್ಷಣೆ ಅಂತ ಹೇಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಸ್ಪಷ್ಟವನ್ನು ಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಇದನ್ನ ಭೇಟಿ ಕೂಡ ಮುಂದಾಗಿದ್ದಾರೆ ಆದರೆ ಇದು ಒಂಟಿ ತೋಳವೇ ಇದೇ ರೀತಿಯಾಗಿ ನಿರಂತರವಾಗಿ ಏಕಾಂಗಿಯಾಗಿ ಅಲ್ಲಿನ ಜನರನ್ನ ನಿದ್ದೆಗೆಡಿಸಿರೋದು ಹಾಗಾಗಿ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಗರೋಟಿ ಗುರತ್ ಸಿಂಗ್ ಮತ್ತು ಮಾಹಿತಿ ಮತ್ತೆ ಕೋಟಿಯ ಗ್ರಾಮದ ಎಲ್ಲರೂ ಕೂಡ ರಾತ್ರಿ ಹೊರಗೆ ಬರಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ ಹೇಗಪ್ಪ ಮಾಡೋದು ಅಂತ ಹೆಚ್ಚಾಗಿ ಮಕ್ಕಳ ಮೇಲೆ ಭಾಳಷ್ಟು ಹರಿಸ್ತಾ ಇದ್ದಾರೆ ತೊಟ್ಟಿಲಲ್ಲಿ ಆರಾಮಾಗಿ ಸುಖಮಯವಾಗಿ ನಿದ್ರಿಸ್ತಾ ಇರೋ ಹಸುಗೂಸನ್ನು ಕೂಡ ಜೋಕಾಲಿಗೆ ಕೈ ಹಾಕಿ ಅದನ್ನು ಎತ್ಕೊಂಡು ಕುತ್ತಿಗೆಗೆ ಸ್ವಲ್ಪವೂ ಕೂಡ ಸಪ್ಪಳ ಮಾಡದಂತೆ ಎತ್ತಾಕೊಂಡು ಹೋಗ್ತಾ ಇದೆ ಅಂದ್ರೆ ಈ ಚಾಲಾಕಿ ಖತರ್ನಾಕ್ ತೋಳದ ಕತೆ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಬಹುದು ಹಾಗಾಗಿ ಈ ರೀತಿಯಾದಂತ ಈ ಭಯಾನಕ ತೋಳವನ್ನ ಸೆರೆ ಹಿಡಿಯಲಿಕ್ಕೆ ಒಂದಿಷ್ಟು ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅದು ಏನು ಅಂದ್ರೆ ಈ ಮಕ್ಕಳ ಚಿಕ್ಕ ಮಕ್ಕಳ ಮೂತ್ರ ಇರುತ್ತಲ್ವಾ ಅದನ್ನ ಗೊಂಬೆಗಳಿಗೆ ಸಿಂಪಡಿಸೋದು ಆ ಗೊಂಬೆಗಳಿಗೆ ಸಿಂಪಡಿಸಿ ಆ ಗೊಂಬೆಗಳನ್ನು ಮೂತ್ರ ಮಿಶ್ರಿತ ಗೊಂಬೆಗಳನ್ನು ಆ ಸ್ಮೆಲ್ ಬರೋ ಗೊಂಬೆಗಳನ್ನು ತೆಗೆದುಕೊಂಡು ಹೋಗಿ ಆ ಅರಣ್ಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಿದೆಯೋ ಅದರ ಸುತ್ತಮುತ್ತಲ ಅರಣ್ಯದ ಜಾಗಗಳಲ್ಲಿ ಇಟ್ಟು ಬರ್ತಾ ಇದ್ದಾರೆ ಈ ಮೂಲಕ ಹೇಗಾದರೂ ಮಾಡಿ ತೋಳವನ್ನು ಆ ಸ್ಮೆಲ್ಗೋಸ್ಕರ ಈ ಮಕ್ಕಳ ಮೂತ್ರದ ಸ್ಮೆಲ್ಗೋಸ್ಕರನಾದರೂ ಅಲ್ಲಿಗೆ ಬರುತ್ತೆ ಅಲ್ಲಿ ಏನಾದರೂ ಮಾಡಿ ಬೋನನ್ನು ಇಟ್ಟು ಅಥವಾ ಅದನ್ನು ಹೇಗಾದರೂ ಮಾಡಿ ಪ್ಲಾನ್ ಮಾಡಿ ಅಥವಾ ಅದನ್ನು ಶೂಟ್ ಆದರೂ ಮಾಡಿ ಈ ಸದ್ಯ ಆ ಜನರ ನಿಶ್ಚಿಂತೆಯಿಂದ ಇರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇರೋದು ಒಟ್ಟಾರಿಯಾಗಿ ಅಲ್ಲಿನ ಜನರು ಚಿಂತೆಗೀಡ ಆಗಿಬಿಟ್ಟಿದ್ದಾರೆ ಭಯಭೀತರಾಗಬಿಟ್ಟಿದ್ದಾರೆ ಜೊತೆಗೆ ನಿತ್ರಾಣರು ಆಗಿಬಿಟ್ಟಿದ್ದಾರೆ ಎಲ್ಲಿ ಯಾವಾಗ ತೋಳ ನಮ್ಮನೆಗೆ ಬರುತ್ತೋ ಎಲ್ಲಿ ನಮ್ಮನ್ನು ಕೂಡ ಹಾವುತಿ ತೆಗೆದುಕೊಳ್ಳುತ್ತೋ ಅಂತ ಒಟ್ಟಾರೆಗೆ ಅವರ ಜನರಿಗೆ ಒಂದು ಧೈರ್ಯವನ್ನು ತುಂಬಬೇಕು ಅಂದರೆ ಈ ತೋಳದ ಭೇಟೆ ಆಗಬೇಕು ಈ ಥರದ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತಲೂ ನಡೀತಾ ಇರ್ತವೆ ಆದರೆ ಏಕಾಂಗಿಯಾಗಿ ಒಂಟಿ ತೋಳುಗಳು ಈಗ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿರೋ ಕಥೆ ಇದೆಯಲ್ಲ ಆಘಾತಕಾರಿಯಾದಂಥ ಸುದ್ದಿ ಇದೆಯಲ್ಲ ಅದೆಲ್ಲರನ್ನೂ ಕೂಡ ಒಮ್ಮೆ ಶಾಕ್ ಆಗಿಸ್ಬಿಡುತ್ತೆ ಒಟ್ಟಾರೆ ಕೊನೆಯದಾಗಿ ಹೇಳ್ಕೊಳ್ಳೋದು ಇಷ್ಟೇ ಅದನ್ನು ಬೇಗ ಸೆರೆ ಹಿಡಿಬೇಕು ಅಲ್ಲಿನ ಜನರು ಕೂಡ ಒಂದು ಅಭಯ ಕೊಡಬೇಕು ಅವರಿಗೆ ಭಾಳ ನೆಮ್ಮದಿಯಿಂದ ನಿಟ್ಟುಸಿರು ಆಗಬೇಕು ಅಂದರೆ ಈ ತೋಳದ ಭಕ್ಷಣೆ ಆಗಬೇಕು ಈ ಘಟನೆ ಆಗಿದ್ದು ನಾನು ಆರಂಭದಲ್ಲಿ ಹೇಳಿದೆ ನಿಮಗೆ ಇನ್ನೊಂದ್ಸರಿ ನೆನ್ಪು ಮಾಡ್ತಾ ಇದ್ದೀನಿ ಉತ್ತರ ಪ್ರದೇಶದ ಬಹರೈಚ್ ಅನ್ನೋ ಒಂದು ಪ್ರದೇಶದಲ್ಲಿ ಸ್ನೇಹಿತರೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ